ಈ ಉದಾಹರಣೆ ನೀವು ನೋಡಿದ್ರೆ ಸರ್ ಹೀಗೆ ಒಂದು ಪ್ರಮುಖವಾಗಿ ಅಲ್ಲಿ ಸುಮಾರು 11 ಜನ ಏನು ಆಕಾಂಕ್ಷಿಗಳಿದ್ರು, ಅವರೆಲ್ಲರೂ ಮನಸಾರೆ ನಾನು ಒಪ್ಪೋದ್ರಿಂದ ಯಾವುದೇ ಭಿನ್ನ ಮತ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಬಹಳಷ್ಟು ಉತ್ಸಾಹ ಬಂದಿದೆ. ನೋಡಿ, ಅವರವ್ರ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಲಿಕ್ಕೆ ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರೆ. ನನ್ನ ಗೆಲ್ಲಿಸ್ಲಿಕ್ಕೂ ಅನೇಕ ಹಿರಿಯರಿದ್ದಾರೆ, ಮುಖಂಡರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ನನಗೋಸ್ಕರ ದುಡಿತಾ ಇದ್ದಾರೆ. ಅವರವ್ರ ಅಭ್ಯರ್ಥಿಗಳನ್ನ ಅವ್ರು ಗೆಲ್ಲಿಸ್ಲಿಕ್ಕೆ ಅವ್ರು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ? ಅದನ್ನ ನಮ್ಮ ಪಕ್ಷದ ಮುಖಂಡ ಕೂತು ಅದನ್ನೆಲ್ಲನೂ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೋ, ಯಾವುದೇ ಆತಂಕಕ್ಕೆ ಒಳಗಾಗತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ. ಸರಿ, ಇಲ್ಲಿ ಆರ್ಎಸ್ಎಸ್ದವರು ಸಂಪೂರ್ಣವಾಗಿ ಹಿಡಿತಾ ಇದೆ, ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ನಷ್ಟ ಸಂಭವಿಸಬಹುದು? ಆರ್ಎಸ್ಎಸ್ದಲ್ಲಿಯೂ ಅನೇಕ ನನ್ನ ಹಿತೈಷಿಗಳಿದ್ದಾರೆ, ಅವರು ಕೂಡ ಆಂತರಿಕವಾಗಿ ನನ್ನ ಜೊತೆಗಿದ್ದಾರೆ ಮತ್ತು ಗುಪ್ತ ಮತದಾನ ಮಾಡಿದ್ರು, ಗುಪ್ತ ಮತದಾನ ಮಾಡ್ತಾರೆ. ಕಾಂಗ್ರೆಸ್ಗೆ ಮತ ಹಾಕ್ತಾರೆ? 100ಕ್ಕೆ 100.